ನಾನು ಪಂಚತಂತ್ರ ಆದ್ಮೇಲೆ ನಾನು ಎಲ್ಲರೂ ಎಲ್ಲ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಹೇಳ್ತಿದ್ದೆ, ಯೋಗರಾಜ್ ಸರ್ ಇಫ್ ಯು ವಾಂಟ್ ಟು ವರ್ಕ್ ವಿತ್ ಎನಿ ಅದರ್ ಡೈರೆಕ್ಟರ್ ಯಾರು, ನಾನು ಮತ್ತೆ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡ್ಬೇಕಂತ ಆಸೆ ಇದೆ ಅಂತಿದ್ದೆ. ಬಟ್ ಫೈನಲಿ ಸೆಕೆಂಡ್ ಟೈಮ್ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂಥರ ವಿಚಿತ್ರ ಪಾತ್ರ. ಫಸ್ಟ್ ಆಫಲ್ಲಿ ಒಂದು ಟಿಕ್ಟಾಕರ್ ಪಾತ್ರ ಪ್ಲೇ ಮಾಡ್ತಿದ್ದೀನಿ. ಇವಾಗ ನಾವು ರೀಲ್ಸ್ ಎಲ್ಲ ನೋಡ್ತಿರ್ತೀವಿ, ಒಂದು ಹುಡುಗಿ ಒಂದು ಟಿಕ್ಟಾಕ್ಗೋಸ್ಕರ ಹೆಂಗೆ ಡ್ರೆಸ್ ಮಾಡ್ತಾಳೆ ನಾವು ನೋಡ್ತಾ ಇರ್ತೀವಿ ಈ ರೀಲ್ಸಲ್ಲಿ ಎಲ್ಲ. ಸೊ ದ್ಯಾಟ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ತುಂಬ ಸ್ಟ್ರಾಂಗ್ ಒಂದು ಡಿಫ್ರೆಂಟ್ ಶೇಡ್ ಬರುತ್ತೆ. ಪ್ರೊಡಕ್ಷನ್ ಸೃಷ್ಟಿ ಅವರಿರಲಿ, ಬಿ ಸಿ ಪಾಟೀಲ್ ಸರ್ ಇರಲಿ, ಯಾವುದಕ್ಕೂ ಆರ್ಟಿಸ್ಟ್ಗಳಿಗಿರಲಿ, ನಮ್ಮೆಲ್ರಿಗೂ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ ಅವ್ರ ಜೊತೆ ಕೆಲಸ ಮಾಡಿದೆ. ಥ್ಯಾಂಕ್ ಯು ಸೃಷ್ಟಿ. ಆ್ಯಂಡ್ ಅಫ್ಕೋರ್ಸ್ ಸೂರಿ ಇಸ್ ವೆರಿ ಸಪೋರ್ಟಿವ್ ಥ್ರೂ ಔಟ್ ದ ಟೀಮ್, ದ ಹೋಲ್ ಟೀಮ್, ಗರಡಿ ಟೀಮ್ ತುಂಬ ಅಂದರೆ ತುಂಬ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡ್ತಿದ್ದೀವಿ. ಹಂಗೆ ಆ್ಯಕ್ಚುಲಿ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಿರೋ ಸಿನಿಮಾ ಇದು, ನಾವೆಲ್ಲರೂ ಸೇರಿಕೊಂಡು. ಸೊ ಎಲ್ಲರೂ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಹಳ್ಳಿ ಹುಡುಗಿ, ಸಿಟಿ ಅಲ್ಲಿರೋ ಥರ ಆ್ಯಕ್ಟಿಂಗ್ ಮಾಡೋದಷ್ಟೇ. ಹೂ ಹಣ್ಣು ಕಾಯಿ ಎಲ್ಲ ಬಿಡ್ತೇವೆ.